ಎಸ್ಬಿಎಂ ಗ್ಯಾಂಗ್ ಸೋಲಿಸಲು ಮಾಸ್ಟರ್ ಪ್ಲಾನ್ ಎಚ್ಡಿಕೆ ನೆರವು ಪಡೆದು ಮುನಿರತ್ನ ಮಣಿಸ್ತಾರ ಡಿಕೆ ಬ್ರದರ್ಸ್ ಬೈರತಿ ಬಸವರಾಜು ವಿರುದ್ಧ ರೆಡ್ಡಿ ಗೌಡ ತಂತ್ರ ಗೆಲ್ಲುತ್ತಾ ಯಶವಂತಪುರದಲ್ಲಿ ಸೋಮಶೇಖರ್ ಸೋಲಿಸಲು ಈ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಬೆಂಗಳೂರಲ್ಲಿ ಮೂವರು ತ್ರಿಮೂರ್ತಿಗಳು ಅಂತ ಕರೆಸ್ಕೊಂಡಿದ್ರು ಶಾಸಕರು ಅವರು ಮೂವರು ಕೂಡ ಈಗ ಸಚಿವರಾಗಿದ್ದಾರೆ ಬಿಜೆಪಿಯಲ್ಲಿ ಒಂದು ರಾಜರಾಜೇಶ್ವರ ನಗರದ ಮುನಿರತ್ನ ಇನ್ನೊಂದು ಆರ್ ಪುರಂನ ಬೈರತಿ ಬಸವರಾಜ್ ಮತ್ತೊಬ್ಬರು ಮೂರನೇ ಅವರು ಯಶವಂತಪುರದ ಸೋಮಶೇಖರ್ ಇವರು ಮೂವರು ಕೂಡ ಕಾಂಗ್ರೆಸ್ ಅಲ್ಲಿ ತ್ರಿಮೂರ್ತಿಗಳ ರೀತಿ ಇದ್ರು ಅವ್ರ ಮೂವರು ಕೂಡ ಬಿಟ್ಟು ಆಪರೇಷನ್ ಕಂಬಲಕ್ಕೆ ಒಳಗಡೆ ಆಗಿ ಬಂದು ರಾಜೀನಾಮೆ ಕೊಟ್ಟು ಚುನಾವಣೆ ಫೇಸ್ ಮಾಡಿ ಗೆದ್ದು ಮಿನಿಸ್ಟರ್ ಆಗೋರೆ ಈಗ ಈ ಮೂವರನ್ನ ಶತಾಯಕತಾಯ ಅಂದರೆ ಚುನಾವಣೆ ಟೈಮ್ಗೆ ವಾಪಸ್ ಹೋಗ್ಬಿಡ್ತಾರೆ ಅನ್ನೋ ಗುಮಾನಿ ಇತ್ತು ಆದರೆ ಮುನಿರತ್ನ ಯಾವ ರೀತಿ ಅಂತಂದ್ರೆ ಆರ್ ಎಸ್ ಎಸ್ ಶಾಲೆಯಲ್ಲಿ ಒಬ್ಬ ಶಿಸ್ಸಿನ ವಿದ್ಯಾರ್ಥಿ ಆಗ್ಬಿಟ್ಟವ್ರು ಅವ್ರು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತಾರೆ ಸುತ್ತಮುತ್ತಲೂ ಅವರು ಅದನ್ನು ಹೇಳ್ತಾರೆ ಅವ್ರು ಬಿಡಲ್ಲ ಆ್ಯಂಡ್ ಭೈರತಿ ಬಸವರಾಜು ಪಿಯ ಮುಂದಿನ ಕುರುಬ ಸಮುದಾಯದ ನಾಯಕ ಅಂತ ಫೋಕಸ್ ಮಾಡ್ತಾವ್ರೆ ಅವ್ರನ್ನ ಉಳಿದವರು ಕೂಡ ಅವರು ಮುಂದಿನ ನಾಯಕ ಆಗ್ಬೋದು ಅಂತ ಹೋಗ್ತಿದ್ದಾರೆ ಅವರು ಕೂಡ ಡಿಸ್ಟರ್ಬೆನ್ಸ್ ಇಲ್ಲ ಅವರು ಪಿಲಿ ಉಳಿತಾರೆ ಇನ್ನು ಯಶವಂತಪುರದ ಸೋಮಶೇಖರ್ ಇನ್ನೂ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ನಾಲ್ಕೈದು ತಿಂಗಳ ಹಿಂದೆ ಮಾತಾಡ್ತಾ ನಾನು ಸದ್ಯಕ್ಕೆ ಹೋಗಲ್ಲ ಅಂತ ಹೇಳಿದರು ಈಗಲೂ ಕೆಲವರಲ್ಲಿ ಮಾತಾಡ್ತಾರೆ ಅವರೇ ನಮಗೆ ಬಂದ್ಬಿಡ್ತಾರೆ ಅಂತ ಕಾಂಗ್ರೆಸ್ ಅವರು ಈ ಥರ ಚರ್ಚೆ ಇದೆ ಆದರೂ ಕೂಡ ಈಗ ಮೂವರನ್ನ ಸೋಲಿಸೋಕೆ ಸ್ಕೆಚ್ ಹಾಕಿದ್ದಾರೆ ಮೊದಲನೇದಾಗಿ ರಾಜರಾಜೇಶ್ವರಿನಗರ ಮುನಿರತ್ನ ಶಾಸಕರು ಬಿಜೆಪಿ ಶಾಸಕರು ಇದು ಪ್ರತಿಷ್ಠೆ ಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ಗೆ ಡಿ ಕೆ ಸುರೇಶ್ ಪ್ರತಿನಿಧಿಸುವಂತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುತ್ತೆ ಈ ಕ್ಷೇತ್ರ ಈ ಕ್ಷೇತ್ರ ದೊಡ್ಡ ಕ್ಷೇತ್ರ ಇಲ್ಲಿ ಮುನಿರತ್ನ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೇ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಲೀಡಾಗ್ತಿರಲ್ಲ ಬಿಜೆಪಿ ಲೀಡಾಗೋದು ಈಗ ಬಿಜೆಪಿ ಒಂದಷ್ಟು ಸ್ಟ್ರಾಂಗ್ ಬೆಲ್ಟ್ಸ್ ಬಿಜೆಪಿ ಪ್ಲಸ್ ಮುನಿರತ್ನ ಇಬ್ರು ಸೇರಿ ಸೋಲಕ್ಕಾಗದೇ ಇರುವಂತ ಬಂದು ನಿಂತಿದ್ದಾರೆ ಆದರೆ ಅಲ್ಲಿ ಒಕ್ಕಲಿಗ ಕಾರ್ಡ್ ಅನ್ನು ಪ್ಲೇ ಮಾಡ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಕುಸುಮಾ ಡಿ ಕೆ ರವಿ ಕುಸುಮ ಹನುಮಂತರಾಯಪ್ಪ ದಿವಂಗತ ಡಿ ಕೆ ರವಿ ಅವರ ಪತ್ನಿ ಕುಸುಮ ಅವರು ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ತಾ ಇದ್ದಾರೆ ಇವ್ರನ್ನ ಇಟ್ಕೊಂಡು ನಾವು ಮುನಿರತ್ನ ಅವ್ರನ್ನ ಸೋಲಿಸ್ತೀವಿ ಅಂತ ಡಿ ಕೆ ಬ್ರದರ್ಸ್ ಹೊರಟಿದ್ದಾರೆ ಅದಷ್ಟೇ ಅಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದಂತ ನಟಿ ಅಮೂಲ್ಯ ಅವರ ಬಾಬಾ ರಾಮಚಂದ್ರ ಅವರು ಅರವತ್ತು ಸಾವಿರ ಸರಿಸುಮಾರು ಓಟನ್ನು ಪಡ್ಕೊಂಡಿದ್ರು ಅದು ಜೆ ಡಿ ಎಸ್ನ ಓಟು ಅದು ಬಿದ್ರೆ ಸರಿ ಹೋಗುತ್ತಿನ ಲೆಕ್ಕಾಚಾರದಲ್ಲಿ ಡಿ ಕೆ ಬ್ರದರ್ಸ್ ತಂತ್ರ ಮಾಡ್ತಾ ಇದ್ದಾರೆ ಆದರೆ ರಾಮಚಂದ್ರ ಅವರಿಗೆ ತನ್ನ ಸ್ವಂತ ವರ್ಚಸ್ ಇತ್ತು ಅವರು ಆರ್ ಆರ್ ನಗರ ಕಾರ್ಪೊರೇಟರ್ ಆಗಿದ್ರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಲಗ್ಗೆರೆ ಸೇರಿದಂಗೆ ಒಕ್ಕಲಿಗ ಒಂದು ಬೆಲ್ಟ್ ಏನಿತ್ತು ಮತ್ತೆ ರಾಮಚಂದ್ರ ತನ್ನ ಸ್ವಂತ ಶಕ್ತಿಯಲ್ಲಿ ಆ ಮತಗಳನ್ನ ಪಡ್ಕೊಂಡಿದ್ರು ಬೈ ಎಲೆಕ್ಷನ್ ಬರೀ ಹತ್ತು ಸಾವಿರ ಕೇಳಿದ್ಬಿಟ್ರು ಅದ ಅದ್ಬೇರೆ ವಿಚಾರ ಜೆಡಿಎಸ್ ಕ್ಯಾಂಡಿಡೇಟ್ ಆದರೆ ಕುಮಾರಸ್ವಾಮಿ ಅವರ ನೆರವನ್ನ ಪಡೆದುಕೊಂಡು ಕುಮಾರಸ್ವಾಮಿ ಅವರ ನೆರವನ್ನ ಪಡೆದುಕೊಂಡು ಕುಸುಮ ಅವರನ್ನ ನಾವು ವಿಧಾನಸಭೆ ಕೂರಿಸ್ತೀವಿ ಅಂತ ಹೋರಿದ್ದಾರೆ ಡಿ ಕೆ ಸುರೇಶ್ ಅಂಡ್ ಡಿ ಕೆ ಶಿವಕುಮಾರ್ ಆದರೆ ಸದ್ಯದ ಸನ್ನಿವೇಶದಲ್ಲಿ ಏನು ಆರ್ ಆರ್ ನಗರದ ನಾಲ್ಕೈದು ವಾರ್ಡ್ಗಳಲ್ಲಿ ಮುನಿರತ್ನ ಪ್ರಾಬಲ್ಯ ಉಳಿದ ವಾರ್ಡ್ಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಒಟ್ಟಾರೆಯಾಗಿ ಬಿಜೆಪಿ ಎಲ್ಲಾ ವಾರ್ಡ್ಗಳಲ್ಲಿ ಪ್ರಾಬಲ್ಯ ಸಾಧಿಸಿದೆ ಡಿ ಕೆ ಸುರೇಶ್ ಅವರೇ ಬಂದು ನಿಂತ್ಕೊಂಡ್ರು ಆರ್ ಆರ್ ನಗರ ಗೆಲ್ಲ ಕಸಾಧ್ಯ ಅನ್ನುವಂಥ ವಾತಾವರಣ ಇದೆ ಆದರೂ ಸಹ ಪ್ರಯತ್ನ ಬಿಡಬಾರ್ದು ಯಾಕೆಂದರೆ ಚುನಾವಣೆಯಲ್ಲಿ ಯಾರೂ ಪ್ರಬಲರಲ್ಲ ದುರ್ಬಲರಲ್ಲ ಆ ದೇವೇಗೌಡರನ್ನೇ ಸೋಲ್ಸ್ಬಿಟ್ಟಿದೀವಿ ನಾವು ತೇಜಸ್ವಿನಿ ಅನಂತ್ ತೇಜಸ್ವಿನಿ ರಮೇಶ್ ನಾವು ಅಲ್ಲಿ ಆದರೆ ಇದೆಯಾ ಮುನ್ನರತ್ನ ನಮ್ಗೆ ಲೆಕ್ಕ ಅಂತ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಮಾಜಿ ಪ್ರಧಾನಿ ದೇವೇಗೌಡ್ರನ್ನೇ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಸೋಲ್ಸಿದ್ದೀವಿ ತೇಜಸ್ವಿನಿ ಗೌಡರು ಒಬ್ಬ ಟಿ ವಿ ಆ್ಯಂಕರ್ನ ಕರ್ಕ ನಾವು ಸೋಲಿಸಿದ್ದೀವಿ ಇಂಥ ಸನ್ನಿವೇಶದಲ್ಲಿ ಮುನಿರತ್ನ ಏನೋ ದೇವೇಗೌಡರು ಸಮನೆ ಇವರು ಸೋಲ್ಸ್ವಿ ಕುಸುಮ ಅವ್ರನ್ನ ನಾವು ಕ್ಯಾಂಡಿಡೇಟ್ ಮಾಡಿ ಅಂತ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಆವತ್ತಿನ ಸನ್ನಿವೇಶ ಅಲ್ಲಿ ಬೇರೆ ಇತ್ತು ಆದರೆ ಇವತ್ತಿನ ಸನ್ನಿವೇಶಕ್ಕೆ ಆರ್ ಆರ್ ನಗರದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸೇರಿದಂತೆ ಯಾರು ಏನೇ ಮಾಡ್ರು ಸದ್ಯಕ್ಕೆ ವಾತಾವರಣ ಅಸಾಧ್ಯವಾದ ಮಾತು ಆದರೆ ಡಿ ಕೆ ಶಿವಕುಮಾರ್ ಹಾಗೆ ಡಿ ಕೆ ಸುರೇಶ್ ಕುಂದನ ಬಲವಾದ ನಂಬಿಕೆ ಜೆ ಡಿ ಎಸ್ನವರು ಒಕ್ಕಲಿಗ ಅಂತ ಫೋಕಸ್ ಮಾಡೋದಕ್ಕೂ ಸುಮಾರು ನಮ್ಗೆ ಓಟ್ ಆಗ್ತಾರೆ ಅಂತ ಬಲವಾದ ನಂಬಿಕೆನ ಇಟ್ಟುಕೊಂಡಿದ್ದಾರೆ ಆದರೆ ಬೆಂಗಳೂರಿನ ಒಕ್ಕಲಿಗ ಸಮುದಾಯ ಬಹುತೇಕ ಓಟ್ ಮಾಡ್ತಿರೋದು ಟುವರ್ಡ್ಸ್ ಬಿಜೆಪಿ ರಾಮನಗರ ಮಂಡ್ಯ ಹಾಸನ ಈ ಭಾಗದ ಒಕ್ಕಲಿಗರು ಓಟ್ ಆಗ್ತಿರೋದು ಜೆ ಡಿ ಎಸ್ ಈ ಒಂದು ಕ್ಯಾಲ್ಕುಲೇಷನ್ ಈ ಡಿ ಕೆ ಸುರೇಶ್ ಅವರೇ ನಿಂತಾಗಲೇ ಲೀಡ್ ತಗೊಳಕ್ಕಾಗಲಿ ಇವತ್ತಿನವ್ರಿಗೆ ಎರಡು ಸಾವಿರದ ಹದಿಮೂರು ಲೋಕಸಭೆ ಬೈ ಎಲೆಕ್ಷನ್ ಹದಿನಾಲ್ಕು ಲೋಕಸಭೆ ಹತ್ತೊಂಬತ್ತು ಲೋಕಸಭೆಯಲ್ಲಿ ಇನ್ನಿಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಸೋದಷ್ಟು ಈಸಿನೇ ಕಷ್ಟ ಅನ್ಸುತ್ತೆ ಬಟ್ ಇಲ್ಲಿ ಇವರ ತಂತ್ರ ಎಸ್ ಪಿ ಎಂ ಗ್ಯಾಂಗಲ್ಲಿ ಅವರ ಸೋಲ್ಸೋದು ಸಾಧ್ಯ ಇಲ್ಲ ಸದ್ಯಕ್ಕೆ ಇನ್ನು ನಾವು ಪುರಂ ಕೆ ಆರ್ ಪುರಂನಲ್ಲಿ ಬೈರತಿ ಬಸವರಾಜ್ ಒಂದು ಪಕ್ಷ ಕಾಂಗ್ರೆಸ್ ಇಂದ ಗೆದ್ದಿದ್ರು ನಂತರ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ರು ಆದರೆ ಇಲ್ಲೂ ಸೇಮ್ ಕಂಡೀಷನ್ ನಂದೀಶ್ ರೆಡ್ಡಿ ಎರಡ್ ಸಾವಿರದ ಎಂಟಲ್ಲಿ ಇಂದ ಎಂ ಎಲ್ ಎ ಹದಿಮೂರಲ್ಲಿ ಸೋತ್ರು ಹದಿನೆಂಟರಲ್ಲಿ ಸೋತ್ರು ನಂತರ ಬೈರತಿ ಬಸವರಾಜ್ ಬಿಜೆಪಿ ಬಂದಾಗ ಅವ್ರು ಸಪೋರ್ಟ್ ಮಾಡಿ ಚುನಾವಣೆಯಲ್ಲಿ ಗೆಲ್ಸಿದ್ರು ನಾರಾಯಣ ಸ್ವಾಮಿ ಎಂ ಎಲ್ ಸಿ ಅಲ್ಲಿ ನಿಂತ್ಕೊಂಡು ಸೋತ್ರು ಕಾಂಗ್ರೆಸ್ ಇಂದ ಈ ಬಾರಿ ನಾರಾಯಣ ಸ್ವಾಮಿ ಅಥವಾ ನಂದೀಶ್ ರೆಡ್ಡಿ ಅನ್ನೋ ಚರ್ಚೆ ಇದೆ ಪೂರ್ಣಿಮಾ ಬರ್ತಾರೆ ಅಂತಿತ್ತು ಪೂರ್ಣಿಮಾ ಇರುವರೆಲ್ಲೇ ಸೆಟ್ಲ್ ಆಗಿದೆ ಪೂರ್ಣಿಮಾ ಅವರು ಬರೋಲ್ಲ ಬೈರತಿ ಬಸವರಾಜ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಯಾರು ಅಂತ ಇನ್ನೂ ಗೊತ್ತಿಲ್ಲ ಸ್ವಾಮಿ ಅವ್ರು ನಂದೀಶ್ ರೆಡ್ಡಿ ಆಗಬಹುದು ಬೈರತಿ ಬಸವರಾಜ್ ಪಕ್ಷ ಒಂದು ಕಡೆ ಸ್ಟ್ರಾಂಗ್ ಇದ್ರೆ ಬಿಜೆಪಿ ಬೈರತಿ ಬಸವರಾಜ್ ಸಹ ತನ್ನ ನೆಲಗಟ್ಟಲ್ ಗಟ್ಟಿಯಾಗವ್ರೆ ಸ್ಟ್ರಾಂಗ್ ಆಗಿದ್ದಾರೆ ಎರಡನೇ ವಿಚಾರ ಇನ್ನು ಕಾಂಗ್ರೆಸ್ ಅಲ್ಲಿ ಕ್ಯಾಂಡಿಡೇಟ್ ಅನ್ನೋದು ಫಿಕ್ಸ್ ಆಗಿಲ್ಲ ಈ ಕ್ಷಣಕ್ಕೆ ಇಲ್ಲಿ ಸದ್ಯಕ್ಕೆ ನಂದೀಶ್ ರೆಡ್ಡಿ ಆದರೂ ಬೈರತಿ ಬಸವರಾಜ್ ಅವ್ರನ್ನ ಸೋಲ್ಸೋದು ಕಷ್ಟ ನಾರಾಯಣ ಸ್ವಾಮಿ ಅವರಾದ್ರು ಕಷ್ಟ ಟಫ್ ಅಂದ್ರೆ ಒಂದೇ ಮುಂದೆ ಇದ್ದಾರೆ ಅವರು ಇನ್ನು ಇನ್ನು ಟೇಕ್ ಆಫ್ ಆಗಿಲ್ಲ ಕಾಂಗ್ರೆಸ್ ಆ ಮಟ್ಟಿಗೆ ಇದು ಕೆ ಆರ್ ಪುರಂ ಕತೆ ಯಶವಂತಪುರದಲ್ಲಿ ಮ್ಯಾಜಿಕ್ ಆಗ್ಬೋದು ಎಸ್ ಟಿ ಸೋಮಶೇಖರ್ ಯಶವಂತಪುರದ ಶಾಸಕ ಅವರು ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿ ಜೆ ಪಿ ಬಂದು ಮಿನಿಸ್ಟರ್ ಆಗಿದ್ದಾರೆ ಇಲ್ಲ ಹೆಂಗೆ ಸಾಧ್ಯ ಜವರಾಯಿಗೌಡ್ರು ಬಹಳ ಸಾರಿ ಹತ್ತಿರಗೆ ಬಂದು ಸೋತಿದ್ದಾರೆ ಒಂದು ಅನುಕಂಪ ಪಕ್ಷ ಚೇಂಜ್ ಆದಮೇಲೆ ಈಗಲೂ ಅಲ್ಲೇನು ಅಂತಂದರೆ ಈಗೇನು ಕೆ ಪುರಂ ಮತ್ತು ಆರ್ ಆರ್ ನಗರದಲ್ಲಿ ಜೆ ಡಿ ಎಸ್ನವರು ಕಾಂಗ್ರೆಸ್ನ ಅಂದರೆ ಅಲ್ಲಿ ಇವರ ಮುನರತ್ನ ಮತ್ತೆ ಬೈರತಿ ಬಸವರಾಜ್ ಸೋಲ್ಸ ಕೆಲ್ಪು ಬಟ್ ಆರ್ ಆರ್ ನಗರ ಸ್ವಲ್ಪ ಜೆ ಡಿ ಎಸ್ ಓಟ್ ಶಿಫ್ಟ್ ಆಗ್ಬೋದು ನಾವು ಕುಸುಮಾಗೆ ಬಟ್ ಕೆ ಆರ್ ಪುರಮಲ್ಲೂ ಆ ಮಟ್ಟಿನ ನೆಲೆ ಇಲ್ಲ ಜೆ ಡಿ ಎಸ್ಗೆ ಇನ್ನು ಯಶವಂತಪುರ ವಿಚಾರಕ್ಕೆ ಬಂದರೆ ಸಮಬಲದ ಹೋರಾಟ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅಲ್ಲಿ ಜವರಾಯಿಗೌಡ್ರು ಎಸ್ ಟಿ ಸೋಮಶೇಖರ್ ವಿರುದ್ಧ ಯಾರು ಗೆಲ್ಲೋ ಗಂಡು ಯಾರು ಇದ್ರೆ ಅದು ಜವರಾಯಿಗೌಡರು ಮಾತ್ರ ಕ್ಯಾಂಡಿಡೇಟ್ ಇದ್ರೆ ಜವರಾಯಿಗೌಡ್ರ ಬಗ್ಗೆ ಸೊ ಏನು ಸತತವಾಗಿ ಸೋತಿರೋದ್ರ ಬಗ್ಗೆ ಅನುಕಂಪ ಇದೆ ಮತ್ತು ಎಲ್ಲ ರೀತಿಯಲ್ಲೂ ಸ್ಟ್ರಾಂಗೇ ಎಸ್ ಟಿ ಸೋಮಶೇಖರ್ ಕಂಪೇರ್ ಮಾಡಿದ್ರೆ ಹಣ ಬಲ ಎಲ್ಲ ಬಲದಲ್ಲೂ ಆದರೆ ಆಕ್ಟಿವ್ ಆಗಿ ಗಿಮಿಕ್ ಮಾಡೋಕ್ಕೆ ಬರೋಲ್ಲ ಜವರಾಯಿಗೌಡರಿಗೆ ಬಟ್ ಈ ಬಾರಿ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯವರಿಬ್ಬರೂ ಸಹ ಯಶವಂತಪುರ ವಿಚಾರಕ್ಕೆ ಇಳಿದು ಫಲಿತಾಂಶ ಬದಲಾಯಿಸಲೇಬೇಕು ಅಂತ ಪುಟ್ಟಣ್ಣ ಬರ್ತಾರೆ ಅಂತಿತ್ತು ಕಾಂಗ್ರೆಸ್ ಇಂದ ಆಮೇಲೆ ಪುಟ್ಟಣ್ಣ ಎಮ್ ಎಲ್ ಜೆ ಬಿಜೆಪಿ ಎಮ್ ಎಲ್ ಸಿ ಪುಟ್ಟಣ್ಣವರ ಹೆಸರು ಆರ ರಾಜಾಜಿನಗರ ಕೇಳಿ ಬರ್ತಾ ಇದೆ ಈಗ ಬಟ್ ಈ ಮೂರೂ ಕ್ಷೇತ್ರಗಳನ್ನು ಆರ್ ಆರ್ ನಗರ ಮತ್ತು ಕೆ ಪುರಂನ ಕಾಂಗ್ರೆಸ್ ವಶಕ್ಕೂ ಯಶವಂತಪುರ ಜೆ ಡಿ ಎಸ್ ವಶಕ್ಕೂ ಒಂದಷ್ಟು ಪ್ಲ್ಯಾನ್ಗಳಾಗ್ತಾ ಇದೆ ಬಹುತೇಕ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಡ್ತಿದ್ದಾರೆ ಬಟ್ ಆರ್ ಆರ್ ನಗರ ಸದ್ಯಕ್ಕೆ ಆ ಮಟ್ಟಿಗೆ ಕಾಂಗ್ರೆಸ್ ಫೇವರ್ ಹಾಕೋಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಮುಂದರತ್ನ ನಿರಾಳವಾಗಿದ್ದಾರೆ ಕೆ ಆರ್ ಪುರಮಲ್ಲೂ ಅಷ್ಟೇ ಕಾಂಗ್ರೆಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ಗೊತ್ತಾಗಿಲ್ಲ ಹಾಗಾಗಿ ಈ ಮೂರು ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಅಂತ ಫಿಕ್ಸ್ ಆಗಿರೋದು ಆರ್ ಆರ್ ನಗರ ಕುಸುಮೊಬ್ಬರೇ ಸದ್ಯಕ್ಕೆ ಅಂಡ್ ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೋಲ್ಸಕ್ಕೆ ಎಲ್ರಿಗೂ ಏನು ಅಂದರೆ ಕಾಂಗ್ರೆಸ್ ಅವರು ಅದನ್ನ ಹೇಳೋದು ಜೆಡಿಎಸ್ ಅವರು ಅದನ್ನು ಹೇಳೋದು ಬಿಜೆಪಿಯವರು ಒಂದಷ್ಟು ಅದನ್ನ ಹೇಳ್ತಾರೆ ಜವರಾಯಿಗೌಡರು ಈ ಸರ್ ನಿಂತ್ಕೊಂಡು ಓಡಾಡ್ಬಿಟ್ರೆ ಗೆದ್ದ್ಬಿಡ್ತಾರೆ ಅಂತ ಸೊ ಅದು ಎಸ್ ಟಿ ಸೋಮಶೇಖರ್ ಯಾಕೆಂದ್ರೆ ಇನ್ನೂ ನಿಲುವು ಒಲವು ಏನು ಮಾಡ್ತಾರೆ ಅಂತ ಕಾದ್ ನೋಡಬೇಕು ಎಸ್ ಪಿ ಎಂ ಗ್ಯಾಂಗನ್ನು ಸೋಲ್ಸಕ್ಕೆ ಏನೋ ಡಿ ಕೆ ಆ್ಯಂಡ್ ಎಚ್ ಡಿ ಕೆ ಪ್ಲ್ಯಾನ್ ನಡೀತಾ ಇದೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ನಿಮ್ಮ ಪ್ರಕಾರ ಆರ್ ಆರ್ ನಗರದಲ್ಲಿ ಯಾರು ಗೆಲ್ತಾರೆ ವರ್ಕೌಟ್ ಆಗುತ್ತಾ ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಆರ್ ಆರ್ ನಗರದಲ್ಲಿ ಮುನ್ನ ಸೋಲ್ಸ್ತಾರೆ ಕೋಸ್ಮ ಅವರು ಗೆಲ್ಸ್ತಾರ ಆ್ಯಂಡ್ ಪುರಮಲ್ಲಿ ಬೈರತಿ ಬಸವರಾಜ್ ಅವ್ರನ್ನ ಸೋಲಿಸುವ ಲೆಕ್ಕಾಚಾರ ಡಿಕೆದು ವರ್ಕೌಟ್ ಆಗುತ್ತಾ ಸ್ವಾಮಿ ಅಥವಾ ರೆಡ್ಡಿ ಮತ್ತು ಗೌಡ ಈ ಒಂದು ಕಾಂಬಿನೇಷನ್ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಲ್ಲಿ ಕುರುಬ ಸಮುದಾಯದ ಬೈರತಿ ಬಸವರಾಜ್ ಅವ್ರನ್ನ ಸೋಲಿಸಬಹುದಾ ಆ್ಯಂಡ್ ಯಶವಂತಪುರದಲ್ಲಿ ಒಕ್ಲಿಗ ವರ್ಸಸ್ ಒಕ್ಲಿಗ ಎಸ್ ಟಿ ಸೋಮಶೇಖರ್ ವರ್ಸಸ್ ಜವರಾಯಿ ಗೌಡ ಇವರಿಬ್ಬರಲ್ಲಿ ಯಾರು ಗೆಲ್ತಾರೆ ಎಸ್ ಟಿ ಸೋಮಶೇಖರ್ ಅವ್ರನ್ನ ಸೋಲ್ಸಲಿಕ್ಕೆ ಕಾಂಗ್ರೆಸ್ ಅವರು ಸಹ ಕಟಿಬದ್ಧರಾಗಿ ಆ ರೀತಿ ವರ್ಕೌಟ್ ಮಾಡ್ತಾರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ